ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ಪಟ್ಟಣದಲ್ಲಿ ಇತ್ತೀಚೆಗೆ ಉದ್ಘಾಟನೆ ಮಾಡಲಾದ ಮುಖ್ಯ ಬಸ್ ನಿಲ್ದಾಣ ಇಂದು ಅವ್ಯವಸ್ಥೆಯ ಆಗರವಾಗಿದೆ. ಜಿಲ್ಲೆಯ ಮುಧೋಳ್ ಪಟ್ಟಣದಲ್ಲಿ ಮುಖ್ಯ ಬಸ್ ನಿಲ್ದಾಣ ಉದ್ಘಾಟನೆಗೊಂಡು ಬಹಳ ದಿನಗಳಾಗಲಿ ತಿಂಗಳುಗಳಾಗಲಿ ಕಳೆದಿಲ್ಲ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಕೂಡ ನಿರ್ಮಾಣಗೊಂಡಿದೆ. ಆದರೆ ಶೌಚಾಲಯಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಸ್ವಚ್ಛತೆ ಇಲ್ಲಿ ಮರೀಚಿಕೆಯಾಗಿದೆ. ಶೌಚಾಲಯದ ಪಕ್ಕದಲ್ಲೇ ತಿಪ್ಪೆಯಂತೆ ಬಿದ್ದಿರುವ ಕಸವು ಹಾಗೂ ಗಟಾರ್ ನಿರ್ಮಾಣದ ಪರಿಸ್ಥಿತಿ ಕಣ್ಣಿಗೆ ಕಂಡುಬರುತ್ತದೆ. ಹಾಗೂ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ನೀರಿನ ಟ್ಯಾಂಕ್ ಸುತ್ತಲೂ ಗುಟ್ಕಾ ತಿಂದು ಎಲ್ಲೆಂದರಲ್ಲಿ ಉಗಿಯಲಾಗಿದೆ. ಸುತ್ತಲೂ ಸ್ವಚ್ಛತೆ ಕಂಡುಬರುವುದಿಲ್ಲ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿರುವುದಿಲ್ಲ ಎಂದು ಕಂಡುಬರುತ್ತದೆ. ಸಾರ್ವಜನಿಕ ಬಸ್ ನಿಲ್ದಾಣ ಸ್ಥಳವಾಗಿದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸ್ವಚ್ಛತೆಗೆ ಮುಂದಾಗಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ. सप्लाई पानी का है, सप्लाई पानी दो दिन से नहीं आ रहा है. हाँ, दो दिन से नहीं आ रहा है. मेरे को पता नहीं, मैं तो आ जाए. हम बोलिए. हाँ, हम बोलते हैं सबको. बोलिए, ये पानी का दिक्कत है यहाँ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.